ತೀರ್ಥಹಳ್ಳಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕಿಮ್ಮನೆ ಮಂಜುನಾಥ್ ನಡುವೆ ಇದೆಯಾ ಭಿನ್ನಮತ ಎಲ್ಲವೂ ಸರಿ ಇದ್ರೆ ಟಿಕೆಟ್ ವಿಳಂಬ ಯಾಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಲ್ಲ ಒಂದು ಕಡೆ ಆರಾಗ್ಯ ಜ್ಞಾನೇನರವ್ರು ತುಂಬ ಸೇಫ್ ಸೇಫಾಗಿ ಸಾಕ್ತಿದಾರಾ ಅಥವಾ ಟಿಕೆಟ್ ಅನೌನ್ಸ್ ಆಗ್ತಿದ್ದಂಗೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶುರು ಆಗುತ್ತಾ ಒಂದು ವೇಳೆ ಭಿನ್ನಮತನೇ ಅಂದ್ರೆ ಯಾಕೆ ಇಷ್ಟೊಂದು ಡಿಲೆ ಫಸ್ಟ್ ಅಲ್ಲಿ ಯಾಕೆ ಆಗಬಾರ್ದಿತ್ತು ಈ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತಿತ್ತು ಆದರೆ ಯಾರಿಗೆ ಟಿಕೆಟನ್ನು ಕೊಟ್ಟರೆ ಒಳ್ಳೇದು ಕಿಮ್ಮನೆ ಕೊಟ್ಬಿಟ್ರೆ ಮಂಜುನಾಥ್ ನಿಜಕ್ಕೂ ಕೆಲಸ ಮಾಡ್ತಾರ ಇಲ್ಲಪ್ಪ ಮಂಜುನಾಥ್ಗೆ ಕೊಡ್ಲಿ ನಾನು ನಡೆಸ್ಕೊಂಡು ಹೋಗ್ತೀನಿ ಕ್ಷೇತ್ರದ ಎಲ್ಲ ಮತದಾರರನ್ನು ಓ ನಾನು ಪರಿಗಣನೆಗೆ ತೆಗೆದುಕೊಂಡು ಯಾವುದೇ ರೀತಿ ಭಿನ್ನ ಮತ ಇಲ್ಲದೆ ಸಾಕ್ತೀನಿ ಅನ್ನೋ ಮನಸ್ಥಿತಿ ಕಿಮ್ಮನ ರತ್ನಾಕಾರ ಇದೆಯಾ ಇದೀಗ ಚರ್ಚೆ ಆಗ್ತಿರೋ ವಿಚಾರ ಎಲ್ಲ ಒಂದು ಕಡೆ ಈ ಗೊಂದಲದಲ್ಲಿ ಆರಗ ಜ್ಞಾನೇಂದ್ರ ಸ್ವಲ್ಪ ಮಟ್ಟಿಗೆ ಸೇಫ್ ಅನ್ನೋದು ಹೆಂಗಿದೆ ಅಂದರೆ ಯಾರು ಎಮ್ ಎಲ್ ಎ ಯಾರು ಎಮ್ ಎಲ್ ಸಿ ಇದು ಯಾರು ಎಮ್ ಎಲ್ ಎ ಅಂತ ತೀರ್ಮಾನ ಮಾಡಬೇಕಾಗಿರೋ ಜನ ಹ್ಞೂ ಯಾರು ಎಮ್ ಎಲ್ ಸಿ ಅನ್ನೋದು ಅದು ಕೂಡ ಲೋಕಲ್ ಬಾಡಿ ಅಥವಾ ನಾಮಿನೇಷನ್ ಇದು ಬೇರೆ ಕತೆ ಸೊ ಹಾಗಾಗಿ ಇದಕ್ಕೆ ಫಸ್ಟ್ ಉತ್ತರ ಜನ ಓಟ್ ಹಾಕಿ ಸರ್ಕಾರ ಬಂದ ನೆಕ್ಸ್ಟ್ ಮುಂಚೆ ಟಿಕೆಟ್ ಯಾರಿಗೆ ನಡೀತಾ ಐತೆ ಗೊಂದಲ ಆದ್ರೆ ಕಿಮ್ಮನೆ ರತ್ನಾಕರ್ ಅಂತವರ ರಾಜಕೀಯ ಜೀವನದ ಏನ್ ಲೆಕ್ಕಾಚಾರ ಏನ್ ಕಡೆ ಚುನಾವಣೆ ಇಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಈ ಸನ್ನಿವೇಶ ಬರಬಾರ್ದಾಗಿತ್ತು ಹೌದು ಕಿಮ್ಮನ ರತ್ನಾಕರ್ಗೂ ಮಂಜುನಾಥ್ ಗೌಡರ್ ಕಂಪೇರ್ ಮಾಡಂಗಿಲ್ಲ ವಿಕಾಸ್ ಮೇಲುಗೈ ಸಾಧಿಸ್ ಸರ್ ಕಿಮ್ಮ ರತ್ನಾಕರ್ ಆದ್ರೆ ಟಿಕೆಟ್ ವಿಚಾರದಲ್ಲಿ ಅವ್ರೂ ಕೂಡ ಕಾಯಿಸದಿದೆಯಲ್ಲ ಹೌದು ಒಂದ್ ರೀತಿ ಶೋಭೆ ತರೋದಲ್ಲ ಅಂತಿದೆ ರಾಜಕಾರಣದಲ್ಲಿ ಹಿನ್ನಡೆ ಮುನ್ನಡೆಯನ್ನ ಅನುಭವಿಸಬೇಕು ಅಂದ್ರೆ ಪಾರ್ಟಿಯಲ್ಲೇ ಆ ಹಿನ್ನಡೆ ಮುನ್ನಡೆ ಅಂದಾಗ ಈಗ ನಮಗೆ ಒಬ್ಬ ಕಾಂಗ್ರೆಸ್ಸಿಗನಿಗೆ ಬಿಜೆಪಿಯವರು ವಾಗ್ದಾಳಿ ಅವಲ್ಲ ಪ್ರತಿದಾಳಿ ಕರೆಕ್ಟ್ ತನ್ನದೇ ಪಕ್ಷದಲ್ಲಿ ಆ ಮಟ್ಟಿಗಿನ ಮುಜುಗರ ಬೇಸರ ಆದಾಗ ಏನಾಗತ್ತೆ ಹರ್ಟ್ ಆಗತ್ತೆ ನೋವಾಗತ್ತೆ ಹೌದು ಅದು ಆಗ್ತದೆ ಬಟ್ ಮುಂದೇನಾಗತ್ತೆ ನೋಡ್ಬೇಕು ಒಟ್ಟು ಏನೇ ಆದ್ರೂ ತೀರ್ಥಹಳ್ಳಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಿ ಬಿಜೆಪಿ ಉರಿಯಾಳು ಹರಗ ಜ್ಞಾನೇಂದ್ರ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಅವರೇ ಅಂಡ್ ಕಾಂಗ್ರೆಸ್ ಇಂದ ಮತ್ತೆ ಮಂಜುನಾಥ ಅವ್ರಲ್ಲಿ ಯಾರು ಎಂ ಎಲ್ ಎ ಟಿಕೆಟ್ ಯಾರು ಎಂ ಎಲ್ ಎಂ ಅಲ್ಲ ಯಾರಿಗೆ ಎಂ ಎಲ್ ಎ ಟಿಕೆಟ್ ಯಾರು ನಂತರ ಮುಂದೆ ಯಾರಿಗೆ ಎಂ ಎಲ್ ಎ ಟಿಕೆಟ್ ಅಷ್ಟೇ ಮುಂದಕ್ಕೆ ಏನಾಗುತ್ತೆ ಆಗ ಇನ್ಯಾರು ಎಂ ಎಲ್ ಸಿನ್ ಮಾರ್ಕ್ ಏನಕ್ಕೆ ಅವಶ್ಯಕತೆ ಇಲ್ಲ ಆದರೂ ಒಂದು ಕುತೂಹಲ ಅವ್ರ ಪಾರ್ಟಿ ಸಂಬಂಧ ಇಲ್ಲ ಇವ್ರಿಗೆ ಎಮ್ ಎಲ್ ಸಿ ಮಾಡ್ತಾರಂತೆ ಈಗ ಇವ್ರಿಗೆ ಎಮ್ ಎಲ್ ಎ ಟಿಕೆಟ್ ಅಂತೆ ಹ್ಞೂ ಅಂತಂದ್ಕೊಂಡು ಸಮಾಧಾನ ಮಾಡ್ಕೊಳಕ್ಕೆ ಒಂದೇನೋ ಒಂದು ಫಾರ್ಮುಲಾ ಅಷ್ಟೇ ಹೌದು ಪ್ರಜಾಧ್ವನಿ ಯಾತ್ರೆ ಹೋದಾಗ ಡಿ ಕೆ ಶಿವಕುಮಾರ್ ಎಲ್ಲವನ್ನು ಸರಿ ಮಾಡಿದ್ದೀನಿ ಅನ್ನೋ ರೀತಿಲಿ ಹೇಳಿದರು ಇಬ್ಬರು ಕೈಯನ್ನು ಹಿಡಿದು ಶೇಕ್ ಶೇಖ್ಯಾಂಡ್ ಮಾಡ್ಸಿದ್ರು ದೊಡ್ಡ ಮಟ್ಟದಲ್ಲಿ ಇಬ್ರು ನೀವು ಹೇಳಿದಾಗೆ ಒಬ್ಬರು ಇಬ್ರು ವಿಧಾನಸೌಧ ಮೆಟ್ಲು ಹತ್ತಿಸ್ತೀನಿ ಅಂತ ಹಂಗೆ ಇದ್ದಿದ್ದರೆ ಟಿಕೆಟ್ ಯಾಕೆ ಆಗ್ತಿರ್ಲಿಲ್ಲ ಫಸ್ಟ್ ಲಿಸ್ಟಲ್ಲಿ ಅನ್ನೋದು ಚರ್ಚೆ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ನಮ್ಮ ವಿಡಿಯೋ ಕೊನೆಯಲ್ಲಿ ಒಂದು ಕಳಕಳಿಯ ಮನವಿ ಕರ್ನಾಟಕ ಟಿವಿಯಿಂದ ಯೋಗ್ಯರಿಗೆ ಗೋಟ್ ಹಾಕಿ ಅಯೋಗ್ಯರಿಗೆ ಗೋಟ್ ಹಾಕಬೇಡಿ ಸಮರ್ಥರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿ ಯಾಕೆಂದ್ರೆ ಇನ್ನೂರ ಇಪ್ಪತ್ನಾಲ್ಕರು ಕೂಡ ಸಮರ್ಥವಾಗಿದ್ರೆ ಸಮರ್ಥವಾದ ಸರ್ಕಾರ ಬರುತ್ತೆ ಪಕ್ಷ ಜಾತಿ ಧರ್ಮ ನೋಡೋಕೆ ಹೋಗ್ಬೇಡಿ ಕ್ಯಾಂಡಿಡೇಟ್ ವ್ಯಕ್ತಿತ್ವ ನೋಡಿ ಯೋಗ್ಯರನ್ನು ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ